ತಜ್ಞರಿಂದ ಇದೀಗ ಮೂರನೇ ಅಲ್ಲಿ ಅಲರಾಮ್ ವಾರ್ನಿಂಗ್ ಸಿಗ್ತಾ ಇದೆ. ಕೇರಳ ಬೆನ್ನಲ್ಲೇ ಕರ್ನಾಟಕಕ್ಕೂ ಆತಂಕ ಕಾಡ್ತಾ ಇದ್ದು ಆಗಸ್ಟ್ ನಲ್ಲಿ ರಾಜ್ಯಕ್ಕೆ ಮೂರನೇ ಅಲೆ ಅಪ್ಪಳಿಸುತ್ತಾ ಅನ್ನೋ ಪ್ರಶ್ನೆ. ಜನರ ಬೇಜವಾಬ್ದಾರಿಯಿಂದಲೇ ಮೂರನೇ ಅಲೆ ಬೇಗ ಅಪ್ಪಳಿಸುತ್ತಾ? ಮೂರನೇ ಅಲೆಗೆ ತಜ್ಞರು ಕೊಟ್ಟಂತಹ ಕಾರಣಗಳು ಏನು ಗೊತ್ತಾ? ಮೂರನೇ ಅಲೆ ಸ್ಫೋಟಕ್ಕೆ ಕೌಂಟ್ ಡೌನ್ ಶುರುವಾಯಿತಾ? ಇದೀಗ ತಜ್ಞರಿಂದ ಮೂರನೇ ಅಲೆಯ ಅಲರಾಮ್ ವಾರ್ನಿಂಗ್ ಸಿಗ್ತಾ ಇದೆ. ಮೂರನೇ ಅಲೆಗೆ ಬೇರೆ ಯಾರು ಅಲ್ಲ, ಜನರೇ ಕಾರಣ. ಸಂಪೂರ್ಣ ಅನ್ಲಾಕ್ ಮೂರನೇ ಅಲೆಗೆ ಆಹ್ವಾನವನ್ನ ಕೊಟ್ಟಂತಾಗಿದೆ. ಸಂಪೂರ್ಣವಾಗಿ ಅನ್ಲಾಕ್ ಮಾಡಿದ್ದೇ ತಡ ಜನ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ. ಕರೋನಾ ಮುಗೀತು ಹಾಗಾಗಿ ಅನ್ಲಾಕ್ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರೋದ್ರಿಂದ ಕರೋನಾಗೆ ಒಂದ್ ರೀತಿ ಇನ್ವಿಟೇಷನ್ ಕೊಟ್ಟು ವೆಲ್ಕಮ್ ಮಾಡ್ಕೊಂಡಂಗೆ ಆಗ್ತಾ ಇದೆ. ಮತ್ತೆ ಅದನ್ನ ಕೇರಳ ಮಹಾರಾಷ್ಟ್ರದಲ್ಲಿ ಮತ್ತೆ ಸೋಂಕು ಹೆಚ್ಚು ಆಗ್ತಾ ಇದೆ. ಜೊತೆಗೆ ಆ ಭಾಗದ ಪ್ರಯಾಣಿಕರು ಕೂಡ ರಾಜ್ಯಕ್ಕೆ ಬಂದು ಹೋಗ್ತಾ ಇರೋದ್ರಿಂದ ಮೂರನೇ ಅಲೆಗೆ ಬೇಗ ಅಂದ್ರೆ ಮೂರನೇ ಅಲೆ ಬೇಗ ಮತ್ತಷ್ಟು ಬೇಗ ಬರುವಂತಹ ಕಾರಣ ಕೂಡ ಸಿಗ್ತಾ ಇದ್ದು. ಇದೀಗ ಕೇರಳ ಮಹಾರಾಷ್ಟ್ರ ಪ್ರಯಾಣದಿಂದ ಕಂಟಕ ತಪ್ಪಿದ್ದಲ್ಲ. ಒಂದು ಕಡೆ ಒಂದು ಡೆಲ್ಟಾ ಪ್ಲಸ್ ಕೂಡ ಆ ಕಡೆ ಭಾಗಗಳಿಂದಲೇ ನಮ್ಮ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇತ್ತು, ಮತ್ತೆ ಎಷ್ಟೋ ಕೇಸ್ಗಳು ಹಾಗೆ ಬಂತು ಕೂಡ. ಈಗ ಮೂರನೇ ಅಲೆಗೂ ಕೂಡ ಅಕ್ಕಪಕ್ಕದ ರಾಜ್ಯಗಳೇ ಕಾರಣವಾಗಿ ಪರಿಣಮಿಸ್ತಾ ಇದೆ. ಕೇರಳ ಮಹಾ ಪ್ರಯಾಣಿಕರಿಂದಲೇ ಸೋಂಕು ಸ್ಫೋಟ ಸಾಧ್ಯತೆ. ಮಹಾರಾಷ್ಟ್ರ ಮತ್ತು ಕೇರಳ ಪ್ರಯಾಣಿಕರಿಂದಲೇ ಸೋಂಕು ಕೂಡ ಟ್ರಾವೆಲ್ ಮಾಡಿಕೊಂಡು ರಾಜ್ಯದಲ್ಲಿ ಬ್ಲಾಸ್ಟ್ ಆಗೋ ಸಾಧ್ಯತೆ ಇದೆ. ಮೂರನೇ ಅಲೆ ಆದಷ್ಟು ಬೇಗ ಬರುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕರೋನಾ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಕಷ್ಟ ಕಷ್ಟ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಕರೋನಾ ರೂಲ್ಸ್ಗಳು ಪಾಲನೆಯಾಗ್ತಾ ಇಲ್ಲ, ಎಲ್ಲೂ ಕೂಡ ಪಾಲನೆಯಾಗ್ತಾ ಇಲ್ಲ ಸಾಕಷ್ಟು ಮಟ್ಟದಲ್ಲಿ. ಒಂದು ಕಡೆ ಬೇರೆ ಅಕ್ಕಪಕ್ಕದ ರಾಜ್ಯದಿಂದ ಪ್ರಯಾಣ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು, ಅಕ್ಕಪಕ್ಕದಲ್ಲಿ ಒಂದು ಕಡೆ ಡೆಲ್ಟಾ ಪ್ಲಸ್ ಮಗದೊಂದು ಕಡೆ ಮೂರನೇ ಅಲೆಗೂ ಕೂಡ ದಾರಿಯನ್ನ ಮಾಡಿಕೊಟ್ಟಂತಾಗಿದ್ದು, ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಆತಂಕ ಕಾಡ್ತಾ ಇದೆ. ಕೇರಳದಲ್ಲಿ ಇನ್ನೂ ಆಕ್ಟಿವ್ ಕೇಸ್ಗಳು ಹಾಗೂ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕೇರಳ ಸಮೀಪ ಇರುವಂತಹ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಹೊಸ ಆತಂಕ ಇದೆ. ಹಾಗಾದ್ರೆ ಕರ್ನಾಟಕ ಸೇಫ್ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಖುದ್ದು ಡಾಕ್ಟರ್ನ ಕೇಳೋಣ. ವಿಶಾಲ್ ರಾವ್ ಸರ್, ನಮಸ್ತೆ. ಏನ್ ಮಾಡ್ಬೇಕು ಸರ್? ಸಿ, ನಾನು ಮೊದಲು ಹೇಳಿದ್ದೇನೆ, ಪ್ರತಿಯೊಂದು ಹೊಸ ಅಲೆಗೆ ಒಂದು ಹಸ್ತಾಕ್ಷರವಾಗಿ ಒಂದು ಹೊಸ ತಳಿ ಇರುತ್ತೆ. ಮೊದಲನೇ ಅಲೆ ಮುಖ್ಯ ಕಾರಣ ಇದ್ದದ್ದು D614G ವೇರಿಯಂಟ್, ಈ ವುಹಾನಿದ್ದು ಮ್ಯೂಟೆಂಟ್ ಬಂದದ್ದು. ಎರಡನೇ ಅಲೆಗೆ ಕಾರಣ ಆದಂಥದ್ದು ಡೆಲ್ಟಾ ವೇರಿಯಂಟು. ಈಗ ಮೂರನೇ ಅಲೆಯ ಚರ್ಚೆ ಬರಬಾರದು. ಎರಡನೇ ಅಲೆಯನ್ನೇ ಪೂರ್ತಿ ನಾವು ಕಂಪ್ಲೀಟಾಗಿ ವಿಜಯ ಪಡೆದಿಲ್ಲ, ಇನ್ನು ಇಷ್ಟರವರೆಗೆ ಕಂಪ್ಲೀಟಾಗಿ ಕಂಟ್ರೋಲಲ್ಲಿ ನಿರಂತರದಲ್ಲಿ ಗೊಂಡಿಲ್ಲ. ಇವತ್ತಿಗೆ ಪಾಸಿಟಿವಿಟಿ ರೇಟ್ 1 ಅಥವಾ 2% ಇದ್ದರೂ ಕೂಡ, 1000% ಕೂಡ 2% ಉಂಟು. ಅದರೊಟ್ಟಿಗೆ ಹೊಸ ಕೇಸಸ್ಗಳು 2,500-3,000 ಕೇಸಸ್ಗಳು ಪ್ರತಿದಿನ ಬರ್ತಾ ಉಂಟು. ಡಾಕ್ಟರ್, ಇವಾಗ ಕೇರಳ ಜಾಸ್ತಿ ಆಗ್ತದೆ, ಮಹಾರಾಷ್ಟ್ರ ಜಾಸ್ತಿ ಆಗ್ತದೆ, ಅಲ್ಲಿಂದ ಬರೋ ಪ್ರಯಾಣಿಕರು ಚೆಕ್ ಮಾಡ್ತಿಲ್ಲ, ಇಲ್ಲಿಂದ ಹೋದವ್ರು ವಾಪಸ್ ಆಗುವಾಗ ಚೆಕ್ ಆಗ್ತಿಲ್ಲ, ಏನ್ ಮಾಡಬೇಕು, ಹೇಗೆ ಮುನ್ನೆಚ್ಚರಿಕೆ ತಗೋಬೇಕು ಸರ್ಕಾರ? ಮೊದಲು ನಾವು ಸಿಂಗಾಪುರ್ ಮಾಡೆಲ್ ಬಗ್ಗೆ ಹಲವಾರು ಸತಿ ಚರ್ಚೆ ಮಾಡಿದ್ದೇವೆ. ನಾನು ಯಾಕೆ ಸಿಂಗಾಪುರ್ ಮಾಡೆಲ್ ಪುನಃ ಹೇಳಿದ್ರೆ, ಅದರಲ್ಲಿ ಹಲವಾರು ಸಿಂಪಲ್ ಲಾಜಿಕ್ಗಳಿತ್ತು. ಎಂಡ್ ಆಫ್ ದ ಸರ್ಕಿಟ್ ಬ್ರೇಕರ್ ಮಾಡೆಲ್ ಹೇಳಿ ಅವರು ಒಂದು ಮೂರು ಫೇಸಲ್ಲಿ ಮಾಡುವಂಥ ಒಂದು ಸಿಂಪಲ್ ಮಾಡೆಲ್ ಬಗ್ಗೆ ಅವರು ಅಭಿಪ್ರಾಯ ಕೊಟ್ಟಿದ್ದರು. ಫೇಸ್ 1 ಈಸ್ ಸೇಫ್ ರೀಓಪನಿಂಗ್ ಹೇಳಿ, ಫೇಸ್ 2 ಈಸ್ ಸೇಫ್ ಟ್ರಾನ್ಸಿಷನ್, ಮತ್ತು ಫೇಸ್ 3 ಸೇಫ್ ಸ್ಟೇಟ್ ಹೇಳಿ. ಈ ಮೂರು ಬಗ್ಗೆ ಸಿಂಪಲ್ಲಾಗಿ ನಾವು ನೆಕ್ಸ್ಟ್ 6 ತಿಂಗಳು 1 ವರ್ಷ ಇದ್ರ ಬಗ್ಗೆ ಪುನಃ ಮಾತನಾಡ್ತಾ ಇರಬೇಕಾಗತ್ತೆ. ಈಗ ಮೊದಲನೇ ಫೇಸ್ ಏನು, ಸೇಫ್ ರೀಓಪನಿಂಗ್. ಪಾಸಿಟಿವಿಟಿ ರೇಟ್ 5% ಕಡಿಮೆ ಇರುವಾಗ ನಾವು ಮೆಲ್ಲನೆ ಒಂದು ಹಂತದಲ್ಲಿ ಮೊದಲನೇದಾಗಿ ನಾವು ಇಕನಾಮಿಕ್ ಆ್ಯಕ್ಟಿವಿಟಿಗಳನ್ನು ಸ್ಟಾರ್ಟ್ ಮಾಡಬೇಕು. ಇಕನಾಮಿಕ್ ಆ್ಯಕ್ಟಿವಿಟಿಗಳು ಕೂಡ ಸೋಷಿಯಲ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು, ಈಗ ಗಲ್ಫಲ್ಲಿ ಇದರಲ್ಲಿ ಎಲ್ಲ ಹೇಗೆ ಅವರು ತುಂಬ ಸ್ಟ್ರಿಕ್ಟಾಗಿ ಎಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದರೊಟ್ಟಿಗೆ ಜನರು ಕೂಡ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ತಮ್ಮ ಕಾರ್ಯಗಳನ್ನು ವಹಿಸಿದ್ರೆ ಹಾಗೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಈ 5%ದಿಂದ ಕಡಿಮೆ ಇಡುವಂತಹ ಮೂವಿಂಗ್ ಆ್ಯಾವರೇಜ್, ವೀಕ್ಲಿ ಮೂವಿಂಗ್ ಆ್ಯಾವರೇಜ್ ಕಡಿಮೆ ಇರ್ತಾ ಇರುವಾಗ ಆ ನಿಟ್ಟಲ್ಲಿ ನಾವು ಸೋಷಿಯಲ್ ಮತ್ತು ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟಿಗಳನ್ನು ಆದಷ್ಟು ಮಿನಿಮಮಲ್ಲಿ ಇಡಬೇಕು ಅಥವಾ ಮಾಡೋಕ್ಕೆ ಬಿಡಬಾರ್ದು. ಅಂಥ ಸಮಯದಲ್ಲಿ ವಾರ ಈ 7-day ಮೂವಿಂಗ್ ಆ್ಯಾವರೇಜ್ ಕಡಿಮೆ ಇರುವಾಗ ನಾವು ಈ ನಿಟ್ಟಲ್ಲಿ 1 ತಿಂಗಳೊಳಗಡೆ ಓಪನ್ ಮಾಡುವುದು, ಸೋಷಿಯಲ್ ಮತ್ತು ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟಿಗಳನ್ನು ಕ್ಲೋಸ್ ಕಂಟ್ರೋಲ್ ಇಟ್ಕೊಂಡು ನಾವು ಓಪನ್ ಮಾಡಬಹುದು. ಇವತ್ತಿಗೆ ನಾವು ಅದನ್ನು ಓಪನ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೇವೆ. ಇದು ಕೂಡ ಈ ನಂಬಿಕೆಯಲ್ಲಿ ದಟ್ ನಾವು ಈ ಸೋಷಿಯಲ್ ಮತ್ತು ಎಂಟರ್ಟೈನ್ಮೆಂಟ್ ಆ್ಯಕ್ಟಿಗಳನ್ನು ಜಾಸ್ತಿ ಓಪನ್ ಮಾಡೋಕ್ಕೆ ಬಿಟ್ಟರೆ ಈ 7-day ಆ್ಯಾವರೇಜ್ ಜಂಪ್ ಆಗುತ್ತೆ. ಈ 7-day ಆ್ಯಾವರೇಜ್ 5% ಜಂಪ್ ಆಗ್ತಾ ಇರುವಾಗ ನಾವು
ಇನ್ನೊಂದು ಕಡೆಯಿಂದ ಜೀನೋಮಿಕ್ ಸರ್ವೆಲೆನ್ಸ್ ಕಮಿಟಿಗಳಿಂದ ಜೀನೋಮಿಕ್ಸ್ ಇದರ ಮೂಲಕ ನಿರಂತರವಾಗಿ ಹೊಸ ತಳಿ ಬರ್ತಾ ಉಂಟ ಹೇಳಿ ಚೆಕ್ ಮಾಡ್ತಾ ಇರ್ತೀವಿ. ಯಾಕಂದರೆ ಹೊಸ ತಳಿ ಬರುವಂಥ ಸಮಯದಲ್ಲಿ ನಾವು ಹೊಸ ಅಲೆಗೆ ಪುನಃ ತಯಾರಾಗಬೇಕಾಗತ್ತೆ, ದೊಡ್ಡ ಅಲೆಗೆ. ಆ ನಿಟ್ಟಲ್ಲಿ ಇವತ್ತಿಗೆ ಹೊಸ ತಳಿಗಳಿಂದ ಕಾರಣವಾಗಿ ಹೊಸ ಅಲೆ ಬರುವಂಥ ಸಂಭಾವನೆಗಳು ಕಾಣ್ತಾ ಇಲ್ಲ, ಬಟ್ ಅದು ಕೂಡ ಮಾನಿಟರಿಂಗ್ ನಡೀತಾ ಉಂಟು. ಇದೇ ನಿಟ್ಟಲ್ಲಿ ಸೇಫ್ ಟ್ರಾನ್ಸಿಷನ್, ನಾವು ಹೋಗುವಾಗ ನಾನು ಹೇಳಿದಂಗೆ ಲಿಮಿಟೆಡ್ ಸೋಷಿಯಲ್ ಮತ್ತು ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟಿಗಳನ್ನು ಓಪನ್ ಮಾಡ್ತಾ ಹೋಗ್ಬೋದು. ಮೂರನೇ ಹಂತದಲ್ಲಿ ಸೇಫ್ ಸ್ಟೇಟ್ ನಮಗೆ ರೀಚ್ ಆಗಬೇಕಿದ್ರೆ ನಮಗೆ ಶೇಕಡ ಅಟ್ಲೀಸ್ಟ್ 60-65 ಜನರಿಗೆ ಲಸಿಕೆ ಪಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಸೊ ಈ ಮೂರು ಹಂತಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋದು ಇವತ್ತಿಗೆ ತುಂಬ ಮುಖ್ಯವಾಗಿದೆ. ಡಾಕ್ಟರ್, ಇವಾಗ ಕರ್ನಾಟಕದಿಂದ ಕೇರಳಗೆ ಹೋಗಬೇಕು, ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂದರೆ RT-PCR ನೆಗೆಟಿವ್ ರಿಪೋರ್ಟ್ ಇರಲೇಬೇಕಾ? ಇದನ್ನು ಕಡ್ಡಾಯ ಮಾಡಿದ್ರೆ ಉತ್ತಮನಾ? ಬಿಕಾಸ್ ಕೇರಳದಲ್ಲೂ ಜಾಸ್ತಿ ಆಗಿದೆ, ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ, ಆ ನಿಯಮ ಮತ್ತೆ ವಾಪಸ್ ಬೇಕಾಗಿದೆಯಾ? ಈಗ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಬಗ್ಗೆ ಮತ್ತು ಇದರ ಬಗ್ಗೆ ಯಾವ ರೀತಿಯಲ್ಲಿ ಟ್ರಾವೆಲ್ ಆಗಬೇಕು ಹೇಳೋದಕ್ಕೆ ನಾನು ಹೇಳೋದು, ನಾವು ಬೇರೆ ದೇಶಗಳ ಮಾಡೆಲ್ಗಳನ್ನು ನೋಡಿದ್ರೆ ಈಗ ಅವರು ಏನು ಪಾಲನೆ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಅವರು ಈ ಬಯೋ ಬಬಲ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು, ಈಗ ಆಸ್ಟ್ರೇಲಿಯಾದ ಉದಾಹರಣೆ ಕೊಡ್ತೀನಿ. ಆಸ್ಟ್ರೇಲಿಯಾದಲ್ಲಿ ನಾವು ಅವರ ಇಂಟರ್ನ್ಯಾಷನಲ್ ಅವ್ರದ್ದು ಎಕ್ಸ್ಪರ್ಟ್ಸ್ಗಳಾಗಲಿ, ಅವರ ಸರ್ಕಾರಗಳಾದ ಎಕ್ಸ್ಪರ್ಟ್ಸ್ಗಳಾಗಲಿ, ಅವರ ಟ್ರೇಡ್ ಕಮಿಷನರ್ ಅವರು ಇವ್ರ ಹತ್ರ ಚರ್ಚೆ ಮಾಡುವಾಗ ಅವ್ರು ಕೊಡುವ ಮಾಹಿತಿಗಳೇನು, ಅವರು ಆ ಪೂರ್ತಿ ದೇಶದಲ್ಲಿ ಈಗ ಎಕ್ಸಿಟ್ ಆಗಕ್ಕೆ ಬಿಡ್ತಾ ಇದ್ದಾರೆ ಜನರನ್ನು, ಎಂಟ್ರಿ ಆಗುವವರಲ್ಲಿ ತುಂಬ ಕಂಟ್ರೋಲ್ ಇಟ್ಟಿದ್ದಾರೆ. ಡಾಕ್ಟರ್, ಹೊಸದಾಗಿ ಗರ್ಭಿಣಿಯರಿಗೆ ಹೆಚ್ಚು ಎಫೆಕ್ಟ್ ನೀಡುವಂತಹ ರೋಗ ನಿರೋಧಕ ಶಕ್ತಿಯನ್ನೇ ನಿಲ್ಲಿಸುವಂತಹ ಜಿಂಕಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ, ಇದರಿಂದ ಹೇಗೆ ಎಚ್ಚರಿಕೆ ಇರೋದು? ಐ ಥಿಂಕ್ ನಿನ್ನೆಯಿಂದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಸುಮಾರು 13-14 ಕೇಸಸ್ಗಳ ಮಾಹಿತಿಗಳು ಜೀಕಾ ವೈರಸ್ ಇದು ಕೇರಳದಿಂದ ಬಂದಿತ್ತು. ನನ್ನ ಅಭಿಪ್ರಾಯದಲ್ಲಿ ಇದು ಗಾಬರಿ ಪಡುವಂಥದ್ದಲ್ಲ, ಯಾಕಂತೇಳಿದರೆ 2017-18 ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು, ಜೀಕಾ ವೈರಸ್ ಬಗ್ಗೆ. ಈ ಜೀಕಾ ವೈರಸ್ಸು ಈಗ ಮೊಸ್ಕಿಟೋಸ್ಗಳಿಂದ ಹರಡುವಂತಹ ಈ ಒಂದು ವೈರಾಣ್ಮಿತ ಅಂಶಕ್ಕೆ ನಾವು ಮೊದಲು ಕೂಡ ನೋಡಿದ್ದೇವೆ ಇದರ ಬಗ್ಗೆ, ಬಟ್ ಇದು ಔಟ್ಬ್ರೇಕಲ್ಲಿ ಕೋವಿಡ್ ಹಾಗೆ ಆಗುವಂಥ ಔಟ್ಬ್ರೇಕ್ ಅಲ್ಲ. ಆ ಕಾರಣದಿಂದಾಗಿ ಸ್ವಲ್ಪ ಚಿಂತನೆ, ಜಾಗ್ರತೆ ಇರೋದು ತುಂಬ ಮುಖ್ಯ. ಕೋವಿಡ್ ವಿಚಾರವಾಗಿ ಕಂಪ್ಲೀಟ್ ಆಗಿ ಮುನ್ನೆಚ್ಚರಿಕೆ ಅಗತ್ಯ, ಅದೇ ರೀತಿ ಜಿಕಾ ವಿಚಾರದಲ್ಲೂ ಸಹ ಮುಖ್ಯವಾಗಿ ಮುನ್ನೆಚ್ಚರಿಕೆ ಇದ್ರೆ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನೋದು ಡಾಕ್ಟರ್ ಮಾತು. ಬೆಂಗಳೂರಿನ ಕ್ಯಾಮರಾ ಸಂಜಯ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.